ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಡಬಲ್ ಡೆಕ್ಕರ್ ಬಸ್ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಐವರು ಪ್ರಯಾಣಿಕರು ಸಾವನ್ನಪ್ಪಿದ್ದು 50 ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಿಹಾರದಿಂದ ಜೈಪುರಕ್ಕೆ ಪ್ರಯಾಣಿಕರನ್ನ ಕರೆದೊಯ್ಯುತ್ತಿದ್ದ ಬಸ್ ಹರಿಯಾಣದ ಫತೇಹಾಬಾದ್ನ ತಿರುವಿನಲ್ಲಿ ಮರಳನ್ನ ತುಂಬಿಸಿಕೊಂಡು ಹೋಗುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದ್ದು ಮಗು ಸೇರಿದಂತೆ ಐವರು ಮೃತಪಟ್ಟಿರುವುದಾಗಿ ವರದಿ ವಿವರಿಸಿದೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಮತ್ತು ಉತ್ತರ ಪ್ರದೇಶದ ಜಿಲ್ಲಾಡಳಿತ ಅಧಿಕಾರಿಗಳು ಭೇಟಿ ನೀಡಿ ಅಪಘಾತದಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಪಘಾತದ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಭಯೋತ್ಪಾದನೆಯು ಮಾನವೀಯತೆಗೆ ದೊಡ್ಡ ಅಪಾಯ. ಅದು ಕೇವಲ ಮುಗ್ಧರ ಜೀವ ಕಿತ್ತುಕೊಳ್ಳುತ್ತಿಲ್ಲ, ಅದು ಆರ್ಥಿಕ ಅಭಿವೃದ್ಧಿ ಮತ್ತು ಕೋಮು ಸೌಹಾರ್ದಕ್ಕೆ ಧಕ್ಕೆ ಉಂಟು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದರು. ಜಪಾನಿನ ಒಸಾಕಾದಲ್ಲಿ ನಡೆಯುತ್ತಿರುವ G20 ಶೃಂಗಸಭೆಯಲ್ಲಿ ಭಾಗವಹಿಸಿರುವ ನರೇಂದ್ರ ಮೋದಿ ಬ್ರಿಕ್ಸ್, ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ಸಮಿತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಭಯೋತ್ಪಾದನೆಗೆ ಬೆಂಬಲ ನೀಡುವ ಎಲ್ಲ ಸಂಗತಿಗಳನ್ನು ನಾವು ವಿರೋಧಿಸಬೇಕು ಎಂದು ಈ ಸಂದರ್ಭದಲ್ಲಿ ಮೋದಿ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಬ್ರಿಕ್ಸ್ ಸಮಿತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಖೈ ಜಿನ್ಪಿಂಗ್, ಬ್ರೆಜಿಲ್ ಅಧ್ಯಕ್ಷ ಜೈರ್ ಬೋಲ್ಸೋನಾರೋ ಮತ್ತು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಕಿರಿಲ್ ಮರಾಮೊಫಾಸ್ ಇದ್ದರು. ಬ್ರಿಕ್ಸ್ ಸಮಿತಿಯಲ್ಲಿ ಮಾತನಾಡಿದ ವಿಶ್ವ ನಾಯಕರು, ನಾವು ಪಾರದರ್ಶಕ, ತಾರತಮ್ಯವಿಲ್ಲದ, ಮುಕ್ತ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಬದ್ಧರಾಗಿದ್ದೇವೆ, ವಿಶ್ವ ವಾಣಿಜ್ಯ ಸಂಘಟನೆಯ ಧ್ಯೇಯಗಳಿಗೂ ಬದ್ಧರಾಗಿದ್ದೇವೆ ಎಂದು ಜಂಟಿ ಪತ್ರಿಕಾ ಹೇಳಿಕೆ ನೀಡಿದರು. ಭ್ರಷ್ಟಾಚಾರ, ಅಕ್ರಮ ಹಣದ ಹರಿವು, ವಿದೇಶಗಳಲ್ಲಿ ಸೇರಿಕೊಂಡಿರುವ ಲೆಕ್ಕಕ್ಕೆ ಸಿಗದ ಸಂಪತ್ತು, ಇವು ಜಾಗತಿಕ ಸವಾಲುಗಳು. ಇವು ಆರ್ಥಿಕ ಬೆಳವಣಿಗೆಯ ಮೇಲೆ ಋಣಾತ್ಮಕ ಪರಿಣಾಮ ಬೀರಲಿದೆ ಎಂದು ನಾಯಕರು ಅಭಿಪ್ರಾಯಪಟ್ಟರು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಮಧ್ಯರಾತ್ರಿ ಅಕ್ರಮ ಮರಳು ದಂಧೆ. ಇದರಲ್ಲಿ ಅಧಿಕಾರಿಗಳು ಪಾಲು ಇದೆ ಅಂತ ಸ್ವತಃ ಮರಳು ಸಾಗಿಸುವ ಟ್ರ್ಯಾಕ್ಟರ್ ಸವಾನು ಬಸ್ವತ ಹೇಳಿಕೆ ಕೊಟ್ಟಿದ್ದಾನೆ. ನೋಡ್ರಿ, ರಾತ್ರಿ ರಾತ್ರಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮಾಗನೂರು ಗ್ರಾಮದಲ್ಲಿ ಗೂಡ್ಸ್ ವಾಹನವೊಂದು 2 ವರ್ಷದ ಮಗುವಿನ ಮೇಲೆ ಹರಿದ ಪರಿಣಾಮ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸವದತ್ತಿ ತಾಲೂಕಿನ ಹುಲಿ ಗ್ರಾಮಕ್ಕೆ ಹೊರಟಂತಹ ಕಲ್ಲವ ಮಹಾದೇವ್ ತವರು ಮನೆಗೆ ಆಗಮಿಸಿದರು. ಮನೆಯ ಪಕ್ಕದಲ್ಲಿರುವ ರಸ್ತೆಯ ಬದಿ ನಿಂತಿದ್ದ ಬುಲೆರೋ ಗೂಡ್ಸ್ ನಿಂತಿದ್ದ ಕಲ್ಲವ ಎಂಬುವರ 2 ವರ್ಷದ ಪುಟ್ಟ ಮಗುವಿನ ಮೇಲೆ ಹರಿದು ಹೋಗಿದೆ. ಇದರಿಂದ ಮಗು ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ. ಈ ಕುರಿತು ಕಟಕೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಂಡ ಏನಾರ ಆಯ್ತವ ಕೈ ಹಿಡ್ಕೊಂಡು ಬಾಸ ಹುಡುಗನಿಗೆ ಹುಡುಗನ ತಂದೆ ಬಂದಿದ್ದಾರ ಸರ್? ಬಂದಿಲ್ಲ. ಬರ್ತಾರ ಯಾವಾಗ? ಸ್ಟೇಷನಲ್ಲಿ ಕಂಪ್ಲೀಟ್ ದಾಖಲಾಗಿದ್ದಾರೆ ಈಗ. ಹೇಳಿ ಏನಾಯ್ತು ಮೇಡಮ್? ಹುಡ್ಕೊಂಡು ಹೋದ್ರೆ ಅದೆಲ್ಲಿ ಗಾಡಿ ಎಲ್ಲಿದೆ ಅಮ್ಮ? ಎಲ್ಲೈತ್ರಿ? ಮಾಗನೂರ್ ಆಗಿದೆ. ಈ ಕಂಪ್ಲೀಟ್ ಅದ ದೂರ ದಾಖಲೆ ಮಾಡಿದ್ದಾರೆ ಈಗ. ಮಾಡಿದ್ದಾರೆ, ಸ್ಟೇಷನಲ್ಲಿ ಕಂಪ್ಲೀಟ್ ಆಗಿದೆ. ಯಾವ ಸ್ಟೇಷನಲ್ಲಿ ಆಗಿದೆ? ಕಡ್ಕೋಪುರ ಸ್ಟೇಷನ್ ಆಗಿದೆ. ಹುಡುಗ ಎಷ್ಟು ವರ್ಷ ಇದೆ ಮೇಡಮ್? 1.5 ವರ್ಷ ಇದೆ ರೀ. ಈ ತಲೆ ಪೆಟ್ಟಾಗಿದೆ ಭಾಳ ರೀ. ಏನು ಹಾದ ಪೆಟ್ಟಿಗೆನೇ
ಇಕ್ರಮ್ ಮರಣ ಏಳು ವರ್ಷ ಇದೆ ಹುಡುಗನಿಗೆ. ನೀವು ಅವ್ರ ತಾಯಿ, ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಮೇಡಮ್? ಊರಲ್ಲಿದ್ದಾರೆ, ಬರ್ತಾರೆ ಇವಾಗ? ಯಾಕೆ ನಿಮ್ಮ ಮಗನ ಇದು? ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆಯ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಡಿಪೋ ಘಟಕದ ಸಿಬ್ಬಂದಿಗಳಿಂದ ನಾಡಪ್ರಭು ಕೆಂಪೇಗೌಡರ 510ನೇ ಜನ್ಮದಿನ ಆಚರಣೆಯನ್ನು ಆಚರಿಸಿದರು. ಸಾರ್ವಜನಿಕರಿಗೆ ಸಾಮೂಹಿಕ ಅನ್ನ ಸಂತರ್ಪಣೆ ಆಯೋಜನೆ ಕೆಂಪೇಗೌಡರ ಗುಣಗಾನ ಮಾಡಿದ ಬಸ್ ಡಿಪೋ ವ್ಯವಸ್ಥಾಪಕ ಶಿವಕುಮಾರ್. ಜಾತ್ಯತೀತ ಜನಪರವಾದ ಆಡಳಿತ ನೀಡಿ ದೂರದರ್ಶಿ ವ್ಯಕ್ತಿತ್ವವನ್ನು ಹೊಂದಿದ ಕೆಂಪೇಗೌಡರು ಧರ್ಮ ಪ್ರಭುಗಳಾಗಿ ದಕ್ಷ ಆಡಳಿತ ನೀಡಿ ಬೆಂಗಳೂರು ಮಹಾನಗರವನ್ನು ನಿರ್ಮಾಣ ಮಾಡಿ ಇತಿಹಾಸದ ಪುಟಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆಂದು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಸಿಬ್ಬಂದಿಗಳು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲ ಸಿಬ್ಬಂದಿಗಳು ಒಂದು ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಪ್ರತಿ ವರ್ಷವೂ ಸಹ ಮಾಡ್ತಾರೆ. ಅವರೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಸಂಸ್ಥೆ ವತಿಯಿಂದ ನಾನು ಧನ್ಯವಾದಗಳನ್ನು ಹಂಚಿಸ್ತೇನೆ. ಅದೇ ರೀತಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ನಮ್ಮ ರಾಜ್ಯದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಹುಟ್ಟೂರು ಮಗಳೆಯಾದರೂ ಸಹ ಅವರು ಬೆಂಗಳೂರಿನ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲು ಕಾರಣರಾಗಿದ್ದಾರೆ. ಅವರೊಬ್ಬ ನಾವು ನಮ್ಮ ಯಾರೇ ಆಗಲಿ ನಮ್ಮ ಕರ್ನಾಟಕದ ಜನತೆ ನಮ್ಮ ಲೈಫ್ ಇರೋ ತನಕ ಅವ್ರನ್ನ ಮರೆಯೋಂಗಿಲ್ಲ. ಆ ಥರ ಒಂದು ಬೆಳವಣಿಗೆಯಾಗೋದಕ್ಕೆ ಕಾರಣಕರ್ತರು ನಮ್ಮ ಕೆಂಪೇಗೌಡರು. ಅವರ ಹೆಸರಲ್ಲಿ ಈಗಾಗಲೇ ನಮ್ಮ KSRTC ಬಸ್ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣಗಳನ್ನ ಅವರ ಹೆಸರಲ್ಲಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ MMP ಸದಾ ಜನರ ಸೇವಾ ಬಳಗ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ಅಥಣಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ MMP ಸದಾ ಜನರ ಸೇವಾ ಬಳಗ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ಹಳ್ಳಿಗಳ ಶಾಲೆಯ ಹಾಗೂ ಶಿಕ್ಷಣದ ಅಭಿವೃದ್ಧಿಯ ಗಮನದಲ್ಲಿಟ್ಟುಕೊಂಡು ಹಮ್ಮಿಕೊಂಡ ನಮ್ಮ ನಡೆ ಶಿಕ್ಷಣ ಕಡೆ ಅಭಿಯಾನ ಕಾರ್ಯಕ್ರಮದ ಅನುಮತಿ ಕುರಿತು 11 ಗಂಟೆಗೆ ಅಥಣಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ CS ನ್ಯಾಮೇಗೌಡ ಇವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ತಾವು ಮಾಡುತ್ತಿರುವ ಅಭಿಯಾನಕ್ಕೆ ನನ್ನ ಅನುಮತಿ ಇದೆ, ಎಲ್ಲ ಶಾಲೆಗಳ ಪ್ರಧಾನ ಗುರುಗಳಿಗೆ ಅಭಿಯಾನಕ್ಕೆ ಸಹಕಾರ ನೀಡುವಂತೆ ಆದೇಶ ನೀಡುತ್ತೇನೆಂದು ಶಿಕ್ಷಣಾಧಿಕಾರಿಯು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್, MMP ಸದಾ ಜನ ಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷ ಪ್ರಶಾಂತ್ ಬೆಳ್ಳಂಕಿ, ತಾಲೂಕು ಅಧ್ಯಕ್ಷ MM ಶರ್ಮಾ ಉಪಸ್ಥಿತರಿದ್ದರು. ಬಸ್ ನಿಲ್ದಾಣ ಕಾಮಗಾರಿಯಿಂದ ತೊಂದರೆಯಾಗದಂತೆ ನೋಡಿಕೊಳ್ಳಿ, ಬಸ್ಗಳ ಸಂಚಾರ ವ್ಯವಸ್ಥೆ ಕಲ್ಪಿಸಿ ಮಳೆಗಾಲದ ಬಿಸಿ ತಟ್ಟದಂತೆ ನೋಡಿಕೊಳ್ಳಿ ಎಂದು ಶಾಸಕ ಉಮೇಶ್ ಕತ್ತಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಸ್ ನಿಲ್ದಾಣಕ್ಕೆ ಹುಕ್ಕೇರಿಯ ಶಾಸಕ ಉಮೇಶ್ ಕತ್ತಿ ಭೇಟಿ ನೀಡಿ ಬಸ್ ನಿಲ್ದಾಣದ ಉಪಗ್ರಹದ ವಾಣಿಜ್ಯ ಮಳಿಗೆ, ಸ್ತ್ರೀಯರ ವಿಶ್ರಾಂತಿ ಕೊಠಡಿ, ಸಂಚಾರ ನಿರೀಕ್ಷಕರ ಕೊಠಡಿ, ಪಾರ್ಕಿಂಗ್, ವಿಶೇಷ ಚೇತನರಿಗೆ ದಾರಿ, ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ನಾನಾ ಸೌಲಭ್ಯಗಳ ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿದ ಅವರು, ಬಸ್ ನಿಲ್ದಾಣದ ಕಾಮಗಾರಿ ಮುಕ್ತಾಯವಾಗಿಲ್ಲ ಎಂದು ಕಳವಳ ಬೇಡ. ಪಟ್ಟಣದ ಹೈಟೆಕ್ ಬಸ್ ನಿಲ್ದಾಣದ ಕಾಮಗಾರಿ ಬಹುತೇಕ ಮುಕ್ತಾಯದ ಹಂತದಲ್ಲಿದೆ. ಮಳೆಗಾಲ ಇರುವುದರಿಂದ ಬಸ್ಸುಗಳನ್ನು ನಿಲ್ದಾಣದಲ್ಲಿ ನಿಲ್ಲಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಅಧಿಕಾರಿಗಳನ್ನು ಉದ್ದೇಶಿಸಿ, ಹೈಟೆಕ್ ಬಸ್ ನಿಲ್ದಾಣದ ಕಾಮಗಾರಿ ಉತ್ತಮವಾಗಿದೆ, ಆದರೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಬಸ್ ನಿಲ್ದಾಣದ ಪ್ರವೇಶ ದ್ವಾರ ಮುಖ್ಯ ರಸ್ತೆಗಿಂತ ಎತ್ತರವಾಗಿದೆ, ಇದರಿಂದ ಬಸ್ ಸಂಚಾರಕ್ಕೆ ಅಡಚಣೆಯಾಗುತ್ತದೆ, ಇದನ್ನು ಸರಿಪಡಿಸಬೇಕು ಮತ್ತು ಬಸ್ ನಿಲ್ದಾಣದ ಎದುರಿನ ಚರಂಡಿಯನ್ನು ಮುಚ್ಚಬೇಕೆಂದು ಸೂಚನೆ ನೀಡಿದರು. ರಾತ್ರಿ ವೇಳೆ ಸೂಕ್ತ ಭದ್ರತೆ ಕಲ್ಪಿಸಬೇಕು, ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು KSRTC ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಕೇಶ್ವರ ಘಟಕದ ನಿಯಂತ್ರಣಾಧಿಕಾರಿ ಸಂಗಮೇಶ್ ಮಾಟೋಳಿ, ಮುಖಂಡರಾದ ಪರಗೌಡ ಪಾಟೀಲ್, ಬಸವರಾಜ್ ಮರಡಿ, ಸತ್ಯಪ್ಪ ನಾಯಕ್, ಗುರು ಕುಲಕರ್ಣಿ, ಅಶೋಕ್ ಪಟ್ಟಣಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆಟೋ ಚಾಲಕರು ದಿನದಿಂದ ದಿನಕ್ಕೆ ಮಂಡುತನ ಮತ್ತು ಆಡಳಿತದೊಂದಿಗೆ ಕುಸ್ತಿಗೆ ಇಳಿಯುತ್ತಿದ್ದು ಇಂದಿನಿಂದ 3 ದಿನ ಆಟೋ ಬಂದ್ ಮಾಡಲಿದ್ದಾರೆ. ಮಕ್ಕಳನ್ನ ಅಸುರಕ್ಷಿತವಾಗಿ ಕುರಿಗಳಂತೆ ಕರೆದೊಯ್ಯುವ ಬಗ್ಗೆ ಇತ್ತೀಚಿನ ಆಟೋ ಪಲ್ಟಿ ಘಟನೆಯೊಂದರ ನಂತರ ಬಿಗಿ ಮಾಡಿದ ಪೊಲೀಸರಿಗೆ ಆಟೋ ಚಾಲಕರು ಈ ರೀತಿ ಟಾಂಗ್ ನೀಡಿದ್ದಾರೆ. ತಾವು ಮಾಡಿದ್ದೇ ಆಟ ಎಂಬಂತೆ ವರ್ತಿಸುತ್ತಿರುವ ಆಟೋ ಚಾಲಕರ ಬಗ್ಗೆ ಇದೀಗ ಸಾರ್ವಜನಿಕರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಟೋಗಳ ಸಹಕಾರಕ್ಕೆ ಇಂದು ಪಾಲಕರು ತಮ್ಮ ಮಕ್ಕಳನ್ನ ಶಾಲೆಗೆ ಬಿಡಲು ಹರಸಾಹಸ ಪಟ್ಟರು. ಇದರಿಂದ ಸಹಜವಾಗಿಯೇ ಬೆಳಗಾವಿ ನಗರದಲ್ಲಿ ಟ್ರಾಫಿಕ್ ಜಾಮ್
ಕಂಡು ಬಂತು. ರಾಜ್ಯದ ಇತರ ನಗರಗಳಿಗೆ ಹೋಲಿಸಿದರೆ ಬೆಳಗಾವಿಯಷ್ಟು ಆಟೋಗಳ ಆಟಾಟೋಪ ಕಂಡು ಬರದು. ಪಕ್ಕದ ವಿಜಯಪುರ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಆಟೋ ಚಾರ್ಜ್ ಬರೀ 10 ರೂಪಾಯಿ ಎಂದರೆ ನಂಬುತ್ತೀರಾ? ಹೌದು, ವಿಜಯಪುರ ಗಾಂಧಿ ಚೌಕದಲ್ಲಿ ಕನಿಷ್ಠ ಬೆಲೆ 10 ರಿಂದ ಗರಿಷ್ಠ 30 ರವರೆಗೆ ಮಾತ್ರ ಇದೆ. ಅಲ್ಲಿ ಯಾವುದೇ ಪ್ಯಾಸೆಂಜರ್ ನಡೆದು ಹೋಗಲ್ಲ, ಯಾವ ಆಟೋ ಸಹ ಖಾಲಿ ನಿಲ್ಲಲ್ಲ. ಅಷ್ಟು ಅನ್ಯೋನ್ಯತೆಯಲ್ಲಿ ಸಾಮಾನ್ಯ. ಆದರೆ ಬೆಳಗಾವಿಯಲ್ಲಿ ಆಟೋ ಆಟಾಟೋಪ ನಡೆಯಲು ಪೊಲೀಸ್ ಹಾಗೂ ಆರ್ಟಿಒ ಇಲಾಖೆಗಳು ಅತಿ ಸಡಿಲ ಬಿಟ್ಟಿರುವುದೇ ಕಾರಣ ಎಂಬುದರಲ್ಲಿ ಸಂಶಯ ಈಗ ಉಳಿದಿಲ್ಲ. ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ, ಹಣ ಸುಲಿಗೆ, ರಸ್ತೆ ಸಂಚಾರದಲ್ಲಿ ಅಡಚಣೆ ಮಾಡುವುದು ತೀರಾ ಸಹಜವಾಗಿದ್ದರೂ ಪೊಲೀಸ್ ಇಲಾಖೆ ಅತಿಯಾದ ತಾಳ್ಮೆ ಪ್ರದರ್ಶಿಸುವುದು ಉಚಿತವಲ್ಲ ಎಂದು ಜನ ಅಭಿಪ್ರಾಯಪಟ್ಟಿದ್ದಾರೆ. ಕುರಿಗಳಂತೆ ಚಿಕ್ಕ ಮಕ್ಕಳನ್ನು ತುಂಬಿಕೊಂಡು ಅಸುರಕ್ಷತೆಯ ಆತಂಕ ಹೆಚ್ಚಿಸಿರುವ ಆಟೋ ಚಾಲಕರು ಪೊಲೀಸರು ಪ್ರಶ್ನಿಸಿದರೆ ಆಟೋ ಸೇವೆ ಬಂದ್ ಮಾಡುವ ಹಂತಕ್ಕೆ ತಲುಪಿದ್ದಾರೆ. ರಸ್ತೆಗಳಲ್ಲಿ ಅವರ ಚಲನವಲನದ ಮೇಲೆ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಜವಾಬ್ದಾರಿ ಬಿದ್ದಿದೆ. ನಗರದ ತುಂಬಾ ವಾಹನಗಳ ಅತಿ ವೇಗದ ಚಾಲನೆ ತಗ್ಗಿಸುವ ಮತ್ತು ಭಾರಿ ವಾಹನಗಳ ವೇಗ ತಡೆಯಿಲ್ಲವೇ ತಾತ್ಕಾಲಿಕ ನಗರ ಪ್ರದೇಶ ನಿಷೇಧಕ್ಕೆ ಮುಂದಾಗಬೇಕಿರುವುದು ಇಂದಿನ ಅಗತ್ಯ. ಎಂದಿಲ್ಲದೆ ಬೆಳಗಿನ ಮಳೆ ನಾಳೆ ಆರಂಭವಾದರೆ ಮಕ್ಕಳು ಮತ್ತು ಪಾಲಕರಿಗೆ ಬಹು ಕಷ್ಟವಾಗಲಿದೆ. ತೋಟಗಾರಿಕಾ ಸಚಿವರ ಕ್ಷೇತ್ರದಲ್ಲೇ ಬೀಜ ಪೂರೈಕೆ ಇಲ್ಲ, ಕಂಗಾಲಾದ ರೈತರು. ರಾಜ್ಯ ತೋಟಗಾರಿಕಾ ಸಚಿವ ಎಂಸಿ ಮನಗುಳಿ ಮತಕ್ಷೇತ್ರದಲ್ಲಿ ರೈತರಿಗೆ ಸರಿಯಾದ ಸಮಯಕ್ಕೆ ಬೀಜಗಳು ಸಿಗುತ್ತಿಲ್ಲ, ಇದರಿಂದ ರೈತರಿಗಿಲ್ಲ ಬೀಜಗಳ ಭಾಗ್ಯ ಎಂಬಂತಾಗಿದೆ. ಹೌದು, ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರದ ಅಧಿಕಾರಿಗಳು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮೋರಟಿಗೆಯಲ್ಲಿ ಒಂದು ದಿನ ಬೀಜವನ್ನು ವಿತರಿಸಿ ಹೋಗಿದ್ದಾರೆ. ನೂರಾರು ರೈತರು ಮಾರಾಟ ಕೇಂದ್ರದ ಎದುರು ಕಳೆದ 3 ದಿನಗಳಿಂದ ಊಟ ನೀರಿಲ್ಲದೆ ಬಂದು ಕುಳಿತುಕೊಳ್ಳುತ್ತಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ರೈತರು ಬೇಸತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ಕ ಎಷ್ಟು ಹೆಸರು ಕಾಕ ಬರ್ಲಕತ್ ಬೀಜಕ್ಕೆ? ನೀವು ಬೀಜಕ್ಕೆ ಬರ್ಲಕತ್ತಿ ಇವತ್ತು 3 ದಿನ ಆಯ್ತು ರೀ ಸರ್, ಬರ್ಲಕತ್ತು ಒಟ್ಟ ಬೀಜನ ಕೊಡಲ್ರಿ. ಮತ್ತೆ ಹ್ಯಾಂಗ್ರಿ ಇದಾವೆ? 200 ರೂಪಾಯಿ ಗಾಡಿ ಖರ್ಚಾಕಿ ನಾವು ಇಲ್ಲಿ ಬರೋದು ನಡೋದ? ಈಗ ಹಸಿ ಆಗ್ಯಾವ, ಊಟಿಲ್ಲ, ಏನೂ ಇಲ್ಲ, ಮತ್ತು ಇಲ್ಲಿ ಕುಂದ್ರಗತ್ತಿ ಬಿಸಿಲಾಗ. ಮತ್ತೆ ಹ್ಯಾಂಗ್ರಿ ಇದು? ನಮಗೆ ಬೀಜ ಕೊಡ್ತೀನಿ ಏನು ಕೊಡಲ್ವ? ಮತ್ತೆ ಹ್ಯಾಂಗ್ರಿ ಇದು? ಇನ್ನೊಂದು 4 ದಿನ ಒಟ್ಟು ಹಸಿನೇ ಆರ್ತಾವ ರೀ. ಮತ್ತೆ ಹ್ಯಾಂಗ ಮಾಡೋದ್ರಿ? ರೋಡ್ ಸ್ಟ್ರೈಕ್ ಮಾಡ್ತೀವಿ, ಎಲ್ಲರೂ ರೈತರು ಸ್ಟ್ರೈಕ್ ಮಾಡ್ಬೇಕಾದ್ ನೋಡ್ರಿ. ಬೀಜ ತೊಗೊಂಡು ಮುಂದೆ ಕೊಟ್ಟರೆ ಅದು ನಾವು ಏನು ಮಾಡೋಕ್ರ? ಬೀಜ ತೊಗೊಂಡು ಈಗ ಹಸಿ ಆಗ್ಯದ, ಬಿತ್ತಬೇಕತ್ತೀರಿ, ಬಿತ್ತಲು ಬೀಜ ಇಲ್ಲಾರ್ದಂಗೆ ಅದ. ನಾವು ಇಲ್ಲಿದ್ರ ಹೊಟ್ಟೆ ಕುಳ್ಳಿ ಎಲ್ಲ ಹಿಡಿದು ಬಿಸಿಲಾಕ ಎರಡು ಪಕ್ಷ ಸೇರಿ ಸರ್ಕಾರ ರಚನೆ ಮಾಡಿದೆ, ಹೀಗಾಗಿ ಮೈತ್ರಿಯಲ್ಲಿ ಅಸಮಾಧಾನ ಸಹಜ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಲಾಗಿದೆ, ಮೈತ್ರಿ ಒಂದೇ ಸೋಲಿಗೆ ಕಾರಣ ಅಲ್ಲ, ಸೋಲಿಗೆ ಮೈತ್ರಿಯು ಕಾರಣ ಇರಬಹುದು ಎಂದು ಹೇಳಿದ್ದಾರೆ. ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ಕೆಲವರು ತಮ್ಮ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ನಿನ್ನೆ ಬೂತ್ ಲೆವೆಲ್ ಮೀಟಿಂಗ್ ಮಾಡಿದ್ದೇವೆ, ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಗಟ್ಟಿಗೊಳಿಸಬೇಕಿದೆ, ಹೀಗಾಗಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡುತ್ತೇವೆ, ಡಿಸೆಂಬರ್ ಒಳಗೆ ಕೆಲಸ ಮುಗಿಸಿ ಅಂತ ನಾ ಹೇಳಿಲ್ಲ, ಬದಲಿಗೆ ಕೆಲಸವನ್ನ ಚುರುಕುಗೊಳಿಸಿ ಎಂದು ಹೇಳಿರುವೆ ಎಂದರು. ಮಧ್ಯಂತರ ಚುನಾವಣೆ ಮಾಡುವುದು ಸೂಕ್ತ ಎಂದಿದ್ದ ಬಸವರಾಜ ಹೊರಟ್ಟಿ ಹೇಳಿಕೆಗೆ ತಿರುಗೇಟು ನೀಡಿದ ಅವರು, ಮಧ್ಯಂತರ ಚುನಾವಣೆ ಬರುವ ಪ್ರಶ್ನೆ ಇಲ್ಲ, ಕೆಲವರಿಗೆ ದಿವ್ಯಜ್ಞಾನ ಇರುತ್ತೆ, ಆ ಜ್ಞಾನ ನಮಗಿಲ್ಲ ಎಂದು ಕುಟುಕಿದರು. ಸಿಎಂ ಮೋದಿ ಬಳಿ ಹೋಗಿ ಕೆಲಸ ಮಾಡಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಸಿಎಂ ಯಾವ ಅರ್ಥದಲ್ಲಿ ಹೇಳಿಕೆ ನೀಡಿದ್ದಾರೆ ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವುದು ಸರಿಯಲ್ಲ, ಅವರೇ ಅದಕ್ಕೆ ಕ್ಷಮೆ ಕೇಳಿದ್ದಾರೆ ಎಂದರು. ಕಾಂಗ್ರೆಸ್ ಪಕ್ಷದೇ ಅವರು ಅಲ್ಲಿಂದ ಸಾಮಾಜಿಕ ನ್ಯಾಯಿತ್ವವಾಗಿ ಯಾವ ಪಕ್ಷದಲ್ಲಿ ಪರವಾಗಿಲ್ಲ, ಸಾಮಾಜಿಕ ನ್ಯಾಯಿತ್ವವಾಗಿಲ್ಲ, ಕಾಂಗ್ರೆಸ್ ಪಕ್ಷನೇ ಆಗಿದೆ. ಮಧ್ಯಂತರ ಚುನಾವಣೆಯನ್ನು ಮಾಡುವುದಕ್ಕೆ ಕೆಲವರು ದಿವ್ಯ ಜ್ಞಾನಗಳಿವೆ, ನನಗೆ ಗೊತ್ತಿರೋ ಮಟ್ಟಕ್ಕೆ ಯಾವುದೇ. ಹವಾಮಾನ ಬದಲಾವಣೆಯಿಂದ ತಂಪಾದ ಪ್ರದೇಶಗಳಲ್ಲಿ ಮಲೇರಿಯಾ ರೋಗ ಬರುವ ಸಂಭವ ಹೆಚ್ಚಿರುತ್ತದೆ. ತಾಪಮಾನದಲ್ಲಿ ಸ್ವಲ್ಪ ಹೆಚ್ಚಳವಾದರೂ ಸಹ ಮಲೇರಿಯಾ ಅಪಾಯವನ್ನು 100 ಸಾವಿರಕ್ಕೆ ಹೆಚ್ಚಿಸಬಹುದು. ಆದರೆ ಪ್ರಯಾಣಿಕರು ಸೇರಿದಂತೆ ಲಕ್ಷಾಂತರ ಮಂದಿ ಮಲೇರಿಯಾ ಪರವಲಂಬಿಗಳ ಅಭಿವೃದ್ಧಿಯನ್ನು ಪೂರ್ಣಗೊಳಿಸಲು ಪ್ರಸ್ತುತ ತಣ್ಣಗಿರುವ ಪ್ರದೇಶಗಳಲ್ಲಿ ಇತ್ತೀಚಿನ ಅಧ್ಯಯನವೊಂದು ಹೇಳಿದೆ. ನಮ್ಮ ಕೆಲಸವು ತಾಪಮಾನದಲ್ಲಿನ ಸಣ್ಣ ಹೆಚ್ಚಳವು ಮಾನವರಲ್ಲಿ ಮಲೇರಿಯಾ ಸೋಂಕನ್ನು ನಾಟಕೀಯವಾಗಿ ಹೆಚ್ಚಿಸುತ್ತದೆ ಎಂದು ತೋರಿಸಿದ್ದಾರೆ. ಹೀಗಾಗಿ ಹವಾಮಾನ ಬದಲಾದಂತೆ ನಾವು ಕೂಡ ಎಚ್ಚರ ವಹಿಸಬೇಕಾಗಿದೆ.
ಸಂಯುಕ್ತ ಜನತಾದಳದ ಉಪಾಧ್ಯಕ್ಷರಾಗಿರುವ ಪ್ರಶಾಂತ್ ಕಿಶೋರ್ ಅವರು ಮತ್ತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮತ್ತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಅವರನ್ನ ಭೇಟಿಯಾಗಿರುವುದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಕಳೆದೊಂದು ತಿಂಗಳಲ್ಲಿ ಪ್ರಶಾಂತ್ ಕಿಶೋರ್ ಅವರು ಮಮತಾ ಬ್ಯಾನರ್ಜಿ ಅವರನ್ನ ಭೇಟಿ ಮಾಡುತ್ತಿರುವುದು ಇದು ಎರಡನೇ ಬಾರಿ. 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆಯಬೇಕಿರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ತಂತ್ರಗಾರಿಕೆ ನಿಪುಣ ಪ್ರಶಾಂತ್ ಕಿಶೋರ್ ಅವರು ತೃಣಮೂಲ ಕಾಂಗ್ರೆಸ್ ಪರವಾಗಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆಂಬ ಮಾತು ಕೇಳಿ ಬರ್ತಿದೆ. ಮೇ ತಿಂಗಳಲ್ಲಿ ಮುಕ್ತಾಯವಾದ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ಉತ್ತಮ ಸಾಧನೆಯನ್ನ ತೋರಿರುವುದು ಮಮತಾ ಬ್ಯಾನರ್ಜಿ ಅವರಿಗೆ ತಲೆಬಿಸಿಯಾಗಿದೆ. 42 ಕ್ಷೇತ್ರಗಳಲ್ಲಿ 18 ಕ್ಷೇತ್ರಗಳನ್ನು ಬಿಜೆಪಿ ಕಬಳಿಸಿ ತೃಣಮೂಲ ಕಾಂಗ್ರೆಸ್ಗೆ ಭಾರಿ ಹೊಡೆತ ನೀಡಿತ್ತು. ಹಿಂದಿನ ಚುನಾವಣೆಯಲ್ಲಿ 34 ಸೀಟು ಗೆದ್ದಿದ್ದ ಟಿಎಂಸಿ ಈ ಬಾರಿ ಕೇವಲ 22 ಸೀಟಿಗೆ ಬಂದಿದೆ. ಮಮತಾ ಬ್ಯಾನರ್ಜಿ ಅವರು ಕಚೇರಿಯಲ್ಲಿ ಸುಮಾರು 2 ಗಂಟೆಗಳ ಕಾಲ ಪ್ರಶಾಂತ್ ಕಿಶೋರ್ ಅವರು ಚರ್ಚೆ ನಡೆಸಿದ್ದಾರೆ. ಆ ಸಮಯದಲ್ಲೇ ಟಿಎಂಸಿ ಸಂಸದ ಮತ್ತು ಮಮತಾ ಬ್ಯಾನರ್ಜಿ ಅವರ ಸಹೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರು ಕೂಡ ಹಾಜರಿದ್ದರೆಂದು ಮುಖ್ಯಮಂತ್ರಿ ಕಚೇರಿ ಖಚಿತಪಡಿಸಿದೆ. ಅಮೆರಿಕ ಮತ್ತು ಚೀನಾ ನಡುವಣ ವಾಣಿಜ್ಯ ಸಮರ ಮತ್ತು ಇರಾನ್ ಉದ್ವಿಗ್ನತೆ ವಾತಾವರಣ ಬದಲಾವಣೆ ಭಯೋತ್ಪಾದನೆ ಮೊದಲಾದ ಆತಂಕಗಳ ನಡುವೆ ಜಪಾನ್ ಒಸಾಕಾದಲ್ಲಿ ಇಂದಿನಿಂದ 2 ದಿನ G20 ಶೃಂಗಸಭೆ ಆರಂಭವಾಗಿದೆ. G20 ಶೃಂಗಸಭೆಯಲ್ಲಿ ಇವುಗಳೇ ಪ್ರಧಾನ ಚರ್ಚೆಯ ವಿಷಯಗಳು ಆಗಲಿವೆ. ಜೊತೆಗೆ ಉತ್ತರ ಕೊರಿಯಾದ ಅಣ್ವಸ್ತ್ರವಾದ ವೆನೆಜುವೆಲಾದಲ್ಲಿ ಎದುರಾಗಿರುವ ಆರ್ಥಿಕ ಸಂಕಷ್ಟ ಮತ್ತು ವಿಶ್ವದ ಆರ್ಥಿಕತೆ ಕುಂಠಿತ ಈ ಗಂಭೀರ ಸಮಸ್ಯೆಗಳು ಪ್ರಸ್ತಾಪವಾಗಲಿವೆ. ಅಮೆರಿಕ ಮತ್ತು ಚೀನಾ ನಡುವೆ ಉಲ್ಬಣಗೊಂಡಿರುವ ವಾಣಿಜ್ಯ ಸಮರ, ಇರಾನ್ ಮತ್ತು ಅಮೆರಿಕ ನಡುವೆ ಪ್ರಕ್ಷುಬ್ಧಮಯ ವಾತಾವರಣದಿಂದ ಯುದ್ಧದ ಆತಂಕ, ವಿವಿಧ ದೇಶಗಳಲ್ಲಿನ ಆರ್ಥಿಕ ಬಿಕ್ಕಟ್ಟು, ಅಣ್ವಸ್ತ್ರಗಳ ವಿಚಾರದಲ್ಲಿ ಉತ್ತರ ಕೊರಿಯಾದ ಹಠಮಾರಿತನ, ದೊಡ್ಡ ಪಿಡುಗಾಗಿಯೇ ಮುಂದುವರೆದ ಭಯೋತ್ಪಾದನೆ, ಜಾಗತಿಕ ಆರ್ಥಿಕ ಹಿಂಜರಿತೆ, ಇವೇ ಮೊದಲಾದ ವಿಷಯಗಳು G20 ಶೃಂಗಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗಲಿವೆ ಎಂದು ಈಗಾಗಲೇ ವಿಶ್ಲೇಷಿಸಲಾಗಿತ್ತು. ಆಸ್ಟ್ರೇಲಿಯಾ, ಕೆನಡಾ, ಸೌದಿ ಅರೇಬಿಯಾ, ಅಮೆರಿಕ, ಭಾರತ, ರಷ್ಯಾ, ದಕ್ಷಿಣ ಆಫ್ರಿಕಾ, ಟರ್ಕಿ, ಅರ್ಜೆಂಟೀನಾ, ಬ್ರೆಜಿಲ್, ಮೆಕ್ಸಿಕೋ, ಫ್ರಾನ್ಸ್, ಜರ್ಮನಿ, ಇಟಲಿ, ಇಂಗ್ಲೆಂಡ್, ಚೀನಾ, ಇಂಡೋನೇಷ್ಯಾ, ಜಪಾನ್ ಮತ್ತು ಉತ್ತರ ಕೊರಿಯಾ ಇವು G20 ಸದಸ್ಯ ದೇಶಗಳಾಗಿವೆ. ಈ ಎಲ್ಲಾ ದೇಶಗಳ ಮುಖಂಡರು ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಪಾನ್ ಪ್ರಧಾನಿ ಸಿಂಜೋ ಅಬೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಪ್ರಧಾನಿ ನರೇಂದ್ರ ಮೋದಿ, ಚೀನಾ ಅಧ್ಯಕ್ಷ ಜಿನ್ಪಿಂಗ್, ಸೌದಿ ರಾಜಕುಮಾರ್ ಸಲ್ಮಾನ್ ಈ ಸಮಾವೇಶದ ಪ್ರಮುಖ ಆಕರ್ಷಣೆಯ ನಾಯಕರಾಗಿದ್ದಾರೆ. G20 ಶೃಂಗಸಭೆಗೂ ಮುನ್ನ ಎಲ್ಲ 20 ದೇಶಗಳ ಮುಖಂಡರು ಗ್ರೂಪ್ ಫೋಟೋ ಸೆಷನ್ನಲ್ಲಿ ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಸಚಿವಾಲಯ ಸಾರ್ವಜನಿಕರಿಂದ ಹೆಚ್ಚಿನ ಸಲಹೆಗಳನ್ನು ಆಹ್ವಾನಿಸುತ್ತದೆ. ಮಾನವ ಸಂಪನ್ಮೂಲ ಸಚಿವ ದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನದ ಬಗ್ಗೆ ಭಾರತೀಯ ಸಾರ್ವಜನಿಕರು ಉತ್ಸುಕರಾಗಿದ್ದಾರೆ ಮತ್ತು ಅದರ ಕರಡು ಹಂತಕ್ಕೆ ಹೆಚ್ಚಿನ ಸಲಹೆಗಳನ್ನು ಕಳುಹಿಸಲು ಸಾರ್ವಜನಿಕರನ್ನು ಆಹ್ವಾನಿಸಿದ್ದಾರೆ ಎಂದು ನಿಶಾಂಕ್ ಹೇಳಿದರು. ಹೊಸ ಶಿಕ್ಷಣ ನೀತಿ ಅನುಷ್ಠಾನದ ಬಗ್ಗೆ ಸಾರ್ವಜನಿಕರಲ್ಲಿ ಉತ್ಸಾಹವಿದೆ ಎಂದು ಹೇಳಿದರು. ಖುಷಿ ಶಿಕ್ಷಾ ನೀತಿ 50,000 से भी अधिक लोगों ने के सुझाव आए हैं. लोगों में बहुत उत्सुकता है, बहुत उल्लास है. मुझे लगता है ये जो चर्चा है, ये जो परियोजना है, इतनी बड़ी और इतनी सार्थक और जो नीति में परिवर्तन करने का जो लोगों के मन के अंदर इच्छा है, ललक है, उमंग है, ये दुनिया की शायद ये सबसे बड़ी परियोजना होगी. और क्योंकि एक महीने के अंदर अंदर हमारे पास 50,000 से भी अधिक सुझाव आई हैं, इसलिए मंत्रालय ने ये विचार किया है कि एक महीने और हम समय देंगे ताकि एक महीने और तमाम उन लोगों के जिनके मन में किसी कोने पर कोई अच्छा सुझाव देना रह गया होगा, उन सभी लोगों के, सभी हितधारकों के सुझाव हम आमंत्रित कर रहे हैं. मुझे आशा है कि जिस उमंग और उल्लास और उत्साह के साथ आपने इस शिक्षा नीति को पढ़ा है, देखा है. और ಯುಎಸ್ನ ಜಾರ್ಜಿಯಾ ಪ್ರಾಂತ್ಯದ ಪೊಲೀಸರಿಗೆ ಪ್ಲಾಸ್ಟಿಕ್ ಚೀಲದಲ್ಲಿ ನವಜಾತ ಶಿಶುವೊಂದು ದೊರೆತಿದ್ದು ಆ ಮಗುವಿಗೆ ಇಂಡಿಯಾ ಎಂದು ಹೆಸರಿಟ್ಟಿದ್ದಾರೆ. ಪ್ಲಾಸ್ಟಿಕ್ ಚೀಲದಲ್ಲಿ ದೊರೆತಿರುವ ಶಿಶು ಹೆಣ್ಣು ಮಗುವಾಗಿದ್ದು ಪೊಲೀಸರು ತಾಯಿಯ ಹುಡುಕಾಟಕ್ಕೆ ಅಭಿಯಾನವನ್ನು ಆರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಮ್ಮಿಂಗ್ ನಗರ ಪೊಲೀಸ್ ಇಲಾಖೆ ವಿಡಿಯೋವನ್ನು ಹಂಚಿಕೊಳ್ಳಲು ಮೂಲಕ ಸಹಾಯಕ್ಕಾಗಿ ಜನರಲ್ಲಿ ಮನವಿ ಮಾಡಿದ್ದಾರೆ. ಮಾಹಿತಿ ಒದಗಿಸುವವರಿಗೆ ಫೋನ್ ಸಂಖ್ಯೆ ನೀಡಲಾಗಿದ್ದು ಮಾಹಿತಿ ಒದಗಿಸುವವರ ಗುರುತನ್ನು ರಹಸ್ಯವಾಗಿಡಲಾಗುವುದು ಎಂದು ಹೇಳಲಾಗಿದೆ. June 6 ರಾತ್ರಿ ಸುಮಾರು 10 ಗಂಟೆಗೆ ದಾರಿಯಲ್ಲಿ ಹೋಗುತ್ತಿದ್ದ ಯಾರೊಬ್ಬ ವ್ಯಕ್ತಿ ನಿರ್ಜನ ಪ್ರದೇಶದಲ್ಲಿ ಮಗು ಅಳುತ್ತಿದ್ದ ಧ್ವನಿಯನ್ನ ಕೇಳಿ ಪೊಲೀಸರಿಗೆ ತಿಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಪ್ಲಾಸ್ಟಿಕ್ ಚೀಲದಲ್ಲಿ ಹೆಣ್ಣು ಮಗುವೊಂದು ದೊರೆತಿರುವ ದೃಶ್ಯದ ಸಂಪೂರ್ಣ ಘಟನೆಯನ್ನ ಕ್ಯಾಮೆರಾದಲ್ಲಿ ಸೆರೆಹಿಡಿಯಲಾಗಿದೆ. ನಿರ್ಜನ ಪ್ರದೇಶದಲ್ಲಿ ಸಿಕ್ಕ ಮಗುವಿನ ಕುಟುಂಬವನ್ನ ಪತ್ತೆ ಹಚ್ಚಲು ಪೊಲೀಸರು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಯಾವುದೇ ಸುಳಿವು ಸಿಗದ ಕಾರಣ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ್ದು ಸಾರ್ವಜನಿಕರ ಸಹಾಯ ಕೋರಲಾಗಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ಬಾಡಿ
ಬಾಡಿಕ್ಯಾಮ್ ಫುಟೇಜ್ನ ಬಿಡುಗಡೆ ಮಾಡಲಾಗಿರುವುದರಿಂದ ವಿಶ್ವಾಸಾರ್ಹ ಮಾಹಿತಿ ಸಿಗಬಹುದು ಎಂಬುದು ಸ್ಥಳೀಯ ಪೊಲೀಸರ ನಂಬಿಕೆಯಾಗಿದೆ. ಕಾಶ್ಮೀರಕ್ಕೆ ಇನ್ನು 6 ತಿಂಗಳು ರಾಷ್ಟ್ರಪತಿ ಆಡಳಿತ, ಲೋಕಸಭೆಯಲ್ಲಿ ಅಮಿತ್ ಶಾ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ನು 6 ತಿಂಗಳ ಅವಧಿಗೆ ರಾಷ್ಟ್ರಪತಿ ಆಡಳಿತ ವಿಸ್ತರಿಸಬೇಕೆಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಶುಕ್ರವಾರ ಪ್ರಸ್ತಾವ ಮಂಡಿಸಿದ್ದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ 15,000 ಬಂಕರ್ಗಳನ್ನು ನಿರ್ಮಿಸಬೇಕಿದೆ. ಈಗಾಗಲೇ 4,400 ಬಂಕರ್ಗಳನ್ನು ನಿರ್ಮಿಸಲಾಗಿದೆ. ಬಹುಕಾಲದಿಂದ ಸ್ಥಗಿತಗೊಂಡಿದ್ದ ಹಲವು ಕಾರ್ಯಗಳನ್ನು ಪೂರ್ಣಗೊಳಿಸಲು ರಾಷ್ಟ್ರಪತಿ ಆಡಳಿತವು ಅವಕಾಶ ಮಾಡಿಕೊಟ್ಟಿದೆ ಎಂದು ಹೇಳಿದರು. ಈ ವರ್ಷಾಂತ್ಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಲು ಆಯೋಗವು ನಿರ್ಧರಿಸಿದೆ ಎಂದು ಅಮಿತ್ ಶಾ ಇದೇ ಸಂದರ್ಭದಲ್ಲಿ ಸದನಕ್ಕೆ ಮಾಹಿತಿ ನೀಡಿದರು. ಗೃಹ ಸಚಿವರ ಪ್ರಸ್ತಾವವನ್ನು ಕಾಂಗ್ರೆಸ್ ತಿರಸ್ಕರಿಸಿತು. ಪ್ರಸ್ತಾವ ವಿರೋಧಿಸಿ ಮಾತನಾಡಿದ ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ, ಭಾರತವು ಜಾತ್ಯತೀತ ಸಂವಿಧಾನ ಹೊಂದಿರುವ ಕಾರಣ ಜಮ್ಮು ಮತ್ತು ಕಾಶ್ಮೀರದ ಮುಸ್ಲಿಮರು ಭಾರತದಲ್ಲಿ ಉಳಿಯಲು ನಿರ್ಧರಿಸಿದ್ದರು. ಅಲ್ಲಿ ಪರಿಸ್ಥಿತಿ ಹದಗೆಡಲು ಕಾಶ್ಮೀರಿಗಳು ಕಾರಣವಲ್ಲ, ಪಕ್ಕದ ಪಾಕಿಸ್ತಾನ ಎಂದು ಹೇಳಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಿದ ನಮ್ಮ ಸರ್ಕಾರವು ಅಲ್ಲಿನ ಪಂಚಾಯತಿಗಳಿಗೆ 35,000 ಕೋಟಿ ಬಿಡುಗಡೆ ಮಾಡಿತು ಎಂದು ನುಡಿದರು. ಇದೇ ಮೊದಲ ಬಾರಿಗೆ ಜಮ್ಮು ಮತ್ತು ಲಡಾಖ್ ದೇಶದ ಭಾಗ ಎಂಬ ಭಾವನೆ ಅನುಭವಿಸುತ್ತಿವೆ. ಎಲ್ಲ ಪ್ರದೇಶಗಳಿಗೆ ಅವುಗಳಿಗೆ ಸಲ್ಲಬೇಕಾದನ್ನ ಕೊಟ್ಟಿದ್ದೇವೆಂದು ಅಮಿತ್ ಶಾ ಹೇಳಿದರು. ಮಳೆಯ ಪರಿಣಾಮ ಕಚ್ಚಾ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದ ಕಾರಣ ಶಾರ್ಟ್ಕಟ್ ರಸ್ತೆಯಲ್ಲಿ ತೆರಳಿದ್ದ ನೂರಾರು ಕಾರುಗಳು ಗಂಟೆಗಳ ಕಾಲ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡಿದವು. ಅಷ್ಟಕ್ಕೂ ಇದು ಗೂಗಲ್ ಮ್ಯಾಪ್ ತೋರಿಸಿದ ಶಾರ್ಟ್ಕಟ್ ದಾರಿ. ಅಪರಿಚಿತವಾದ ಊರಿಗೆ ಹೋಗೋದಾದರೆ ಇಂದಿನ ಜಮಾನದಲ್ಲಿ ನಮಗೆ ಗೂಗಲ್ ಮ್ಯಾಪ್ ಸಹಾಯ ಮಾಡುತ್ತೆ. ಆದರೆ ಇದನ್ನೇ ನಂಬಿ ಹೋದವರಿಗೆ ಶಾಕ್ ಆಗಿದೆ. 100ಕ್ಕೂ ಅಧಿಕ ಕಾರುಗಳು ಕೆಸರು ರಸ್ತೆಯಲ್ಲಿ ಸಿಲುಕಿ ಒದ್ದಾಡಿದ ಘಟನೆಯೊಂದು ಅಮೆರಿಕದಲ್ಲಿ ನಡೆದಿದೆ. ಕೊಲರಾಡೋದ ಡೆನ್ವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುವ ರಸ್ತೆಗೆ ಗೂಗಲ್ ಮ್ಯಾಪ್ ಸಹಾಯ ಪಡೆದ ನೂರಾರು ಕಾರು ಚಾಲಕರು ಅರ್ಧ ದಾರಿಯಲ್ಲಿ ಕೆಸರಿನ ರಸ್ತೆಯಲ್ಲಿ ಸಿಲುಕಿದ್ದಾರೆ. ಮಳೆಯ ಪರಿಣಾಮ ಕಚ್ಚಾ ರಸ್ತೆ ಸಂಪೂರ್ಣ ಕೆಸರುಮಯವಾಗಿತ್ತು. ವಿಮಾನ ನಿಲ್ದಾಣಕ್ಕೆ ಸಮೀಪದ ದಾರಿ ಎಂದು ಗೂಗಲ್ ಮ್ಯಾಪ್ ತೋರಿಸಿದ್ದು ಅರ್ಧ ದಾರಿಯಲ್ಲಿ ಎಲ್ಲಾ ಕಾರುಗಳು ಮುಂದಕ್ಕೆ ತೆರಳಲಾಗದೆ ಹಲವು ಗಂಟೆಗಳ ಕಾಲ ಇಕ್ಕಟ್ಟಿಗೆ ಸಿಲುಕಿದ್ದವು. ಕೆಲ ಕಾರುಗಳು ಒಂದರ್ಧ ಗಂಟೆಯಲ್ಲಿ ಹೇಗೋ ಮುಂದುವರೆದಿದ್ದರೆ ಉಳಿದ ಕಾರುಗಳು ಹಲವು ಗಂಟೆಗಳ ಕಾಲ ಮುಂದಕ್ಕೆ ಚಲಿಸಲಾಗದೆ ಪರದಾಡಿದವು. ಇದು ಈ ಹೊತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.